ಕರ್ನಾಟಕರು ನಮಗೆ ದರ್ಶನ ಬೇಕು. ನಾವು ಬಂದಿರೋದು ಇವತ್ತು ರಜಾಕ್ ಬಂದ್ರೆ ಡ್ಯೂಟಿಗೆ ಮತ್ತೀಗ ನಾವು ನೋಡಕ್ಕೋಸ್ಕರ ಮುಂಚೆ ಬರ್ಬೇಕಾಯ್ತು. ಗೊತ್ತಿಲ್ಲ, ನಾವು ನೋಡ್ಕೊಂಡು ಗೊತ್ತಿದ್ರೆ ನಾವು ಬೆಳಿಗ್ಗೆ ಬರ್ತಿದ್ವಿ, ನಾವು ಬರ್ತಿದ್ವಿ. ತುಂಬಾ ಜನ ಬಂದ್ರೆ ಮುಟ್ಟಿ ಶೋ ಮಾಡ್ತಾರ ಕೇಳಿ ಇಲ್ಲಣ ಮಾಡ್ಬೇಕು. ಲೇಬರ್ ಮುಗಿಸ್ ಆಗ್ಬೇಕು. ಇವಾಗ ಎಲ್ಲಿಂದ ಬಂದಿರೋದು? ಚಿತ್ರದುರ್ಗ. ಚಿತ್ರದುರ್ಗ ಬಂದು ನಿನ್ನೆ ಪಾಳ್ಯದಿಂದ ಬಂದಿವಿ ಇಲ್ಲಿಗೆ ನೋಡಕ್ಕಂತ ಬಂದಿವಿ. ನಾನು ನಿಜಾಲು ಎಷ್ಟು ಖುಷಿಯಿಂದ ಬಂದ್ವಿ ಸರ್. ನಾವು ಫುಲ್ ಖುಷಿಯಿಂದ ಬಂದ್ವಿ ಸರ್. ನಾವು ಬಸ್ ನಾಪುರ ಬಿಟ್ಟು ಆಡ್ದ ಬಂದ್ವಿ ಸರ್. ನಿಮ್ಗೆ ಯಾವ್ದು ಇನ್ಫಾರ್ಮೇಶನ್ ಗೊತ್ತಿಲ್ಲ? ನಾಲ್ಕು ಶೋ ಅಂತ ಶೋ ಅಂತ ಗೊತ್ತು, ಬಟ್ ಎರಡೇ ಶೋ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್. ಸರ್ ತುಂಬಾ ನಿರಾಶೆ ಇದೆ ಸರ್. ನಂದು ಇಲ್ಲೇ ಬೆಂಗಳೂರಲ್ಲೇ ಇರೋದು ನಾನು. ನಾನು ಆಕ್ಚುಲಿ ಬಂದ್ಬಿಟ್ಟು ಇರುತ್ತೆ ಮೂರ್ನಾಲ್ಕು ಶೋ ಇರುತ್ತೆ ಅಂದ್ಬಿಟ್ಟು ನಾವು ಇವತ್ತು ನೋಡಿ ರಜಾಕೊಂಡು ಬಂದಿದ್ದೀವಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿರೋದು ನಮ್ಗೆ ಎರಡೇ ಶೋ ನಿರಾಶೆ ಆಗೋಯ್ತು. ಮತ್ತೆ ತಿರ್ಗಿ ನಾವು ರಜೆ ಹಾಕೊಂಡು ಮತ್ತೆ ಬರೋಕಾಗುತ್ತೆ ಹೇಳಿ. ಇವತ್ತು ನೋಡ್ಲೇಬೇಕು ಅಂತ ಬಂದ್ವಿ, ಬಟ್ ಬಿಕಾಸ್ ಅಲ್ಲ ಸರ್, ಈಗ ನೀವು ಕೆಲಸ ರಜಾ ಹಾಕೊಂಡು ಬಂದಿದ್ದೀರಾ ಮತ್ತೆ ಇದು ಹಳೆ ಸಿನಿಮಾ ಹೊಸದಲ್ಲ, ಯಾಕೆ ಇಷ್ಟೊಂದು ಸರ್? ಭಾಷಣ ನಮ್ಮ ಭಾಷಣ ನಾವು ಬಿಟ್ಟು ಕೊಡೋಕ್ಕಾಗಲ್ಲ ಸರ್. ಅಭಿಮಾನ ಅವ್ರು ಎಲ್ಲೇ ಇರಲಿ ಸರ್. ಈ ಫಿಲಮ್ ಅಲ್ಲಲ್ಲ ನಾನು ಹೇಳೋದು ಸರ್, ಅಲ್ಲಲ್ಲ ನೋಡಿದಲ್ಲ ನಾವು ಬೇಜ. ಇವಾಗ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ರು ಒಳ್ಳೆ ಚಾನಲ್ ಬರುತ್ತೆ, ಇಲ್ಲಂತಲ್ಲ. ನಮ್ಮ ಭಾಷೆಗೋಸ್ಕರ ನಾವು ಬರ್ತೀವಿ ಅಷ್ಟೇ. ನಮ್ಮ ಭಾಷೆ ಬೇಕು, ನಾವು ಬರ್ತೀವಿ. ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಬಂದಿದ್ದೀರಾ? ಡೆಫಿನೆಟ್ಲಿ ಥಿಯೇಟರ್ ಅಲ್ಲೇ ಬರ್ಬೇಕು. ಅಲ್ಲೇ ಬಂದು ಹಬ್ಬ ಮಾಡಿ ನಮ್ಮಿಂದ ನಾವು ಸ್ವಲ್ಪ ಅನ್ನ ಆಗ್ಲಿ ಸರ್. ಭಾಷೆಗಳೇನ್ ಹೋಲಿ ಸ್ವಲ್ಪ ಸೆಲೆಬ್ರೇಟ್ ಮಾಡಾದ್ರೂ ಹೋಗ್ಬಿಡ್ತೇವೆ ಸರ್. ಇಲ್ಲ ಮೂವಿ ನೋಡ್ಲೇಬೇಕು ಸರ್. ನಮ್ಮ ಹೆಚ್ಚು ನೋಡ್ತೀವಿ. ಈಗ ಹಾಲು ಬೇಕು ಹೇಳಿ ಅವ್ರು ಕಳಿಸ್ರಿ ಒಂಚೂರು. ನಾವು ಅಲ್ಲ ಸರ್, ನಾವು ಸೆಲೆಬ್ರೇಟ್ ಮಾಡ್ಬಿಟ್ಟು ಹೋಗ್ತೀವಿ. ನಾವು ಮೂವಿ ಅಂತೂ ನೋಡೋಕ್ಕಾಗಲ್ಲ ಇವಾಗ. ಆಲ್ರೆಡಿ ಎರಡು ಶೋ ನೋಡ್ತೀವಿ. ಎರಡು ಶೋ ಎರಡನೇ ಶೋ ಇವಾಗ ಲಾಸ್ಟ್ ಶೋ ಅಣ್ಣ ಇದು. ಮತ್ತೆ ನಾವು ನೋಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಶೋ ಆಗಿದ್ರೆ ಇನ್ನೂ ನಮಗೆ ಅನುಕೂಲನೇ ಸರ್. ಅಲ್ಲ ಸ್ಥಳೀಯ ಮೂವಿನ ನಾವೆಲ್ಲ ಬೇಜಾಸತಿ ನೋಡಿದೀವಿ. ಫ್ರೀ ಆಗಿ ಕೊಡ್ತೀನಿ ನಾವು ಹೋಗಲ್ಲ. ಹತ್ತು ಸಾವಿರ ಕಲ್ಕಿ ಮೂವಿ ಅಂತೇಳಿ ಯಾರು ಬಂದಿಲ್ಲ. ಈಗ ನೀವು ನೋಡಿ, ಈಗ ನೆಕ್ಸ್ಟ್ ಶೋ ಕಲ್ಕಿ ಇದೆಯಲ್ವ ಸರ್? ನೆಕ್ಸ್ಟ್ ಶೋ ಕಲ್ಕಿ ಇದೆಯಲ್ಲ ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ಶೋ ಕಲ್ಕಿ ಇದೆಯಲ್ಲ ಸರ್? ನೋಡಿ ನೆಕ್ಸ್ಟ್ ಶೋ ಯಾರನ್ನ ಕಲ್ಕಿ ಇಲ್ಲಿ ಹೋದ್ರೆ ಕೇಳಿ. ಇಲ್ಲಿರೋರೆಲ್ಲ ಬಂದ್ರೆ ಶಾಸ್ತ್ರಿ ನೋಡಿದ್ರೆ ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಸರ್. ದೇವ್ ಸತ್ಯವಲ್ಲಿ ಬೆಳಗ್ಗೆ ಟಿಫನ್ ಮಾಡಿಲ್ಲ, ಹಿಂಗೆ ಬಂದಿದ್ದೆ. ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಹಿಂಗೆ ಬಂದಿದ್ದೀನಿ. ಕಲ್ಕಿ ಬೇಡ, ನೆಕ್ಸ್ಟ್ ಅದನ್ನೇ ಮತ್ತೆ ಮೂವ್ ಮಾಡಿದ್ರೆ ಒಳ್ಳೇದು. ಚೆನ್ನಾಗಣ ಕರ್ನಾಟಕ ಹಾಕಲ್ಲ ಅನ್ಸುತ್ತೆ. ಕಲ್ಕಿಗೆ ಯಾರು ಬರಲ್ಲ. ನಮ್ ಬಾಸ್ ನೋಡಕ್ಕೆ ಬರ್ತಾರೆ, ಬೇಕಾರೆ ಕಲ್ಕಿ ನೋಡಕ್ ಯಾರು ಬರಲ್ಲ. ನಮ್ ಬಾಸ್ ಇನ್ನೊಂದ್ ಶೋ ಹಾಕೋ ಕೇಳಿ ಪಕ್ಕ ಬರ್ತಾರೆ, ಹುಡುಗರುಗಳೇ ಬರ್ತಾರೆ. ಜನ ಎಲ್ಲಿಂದನೂ ಬರ್ತಾರೆ. ಪ್ರಸನ್ನ ಟೇಟು ಅಂದ್ರೆ ಎಲ್ಲಿಂದ ಬೇಕಾದ್ರೆ ಎಲ್ಲಿಗೂ ಬರ್ತಾರೆ ಅಣ್ಣ. ಕಲ್ಕಿಗೆ ಸೇರಿದ್ರೆ ಒಂದ್ ಹತ್ತು ಜನ ಸೇರ್ತಾರೆ. ಜನ ಬೇಕಲ್ವಾ ಸರ್? ಈಗ ನೆಕ್ಸ್ಟ್ ಕಲ್ಕಿ ಹಾಕಿದ್ರು ಜನ ಸೇರ್ತಾರ ಅಲ್ಲ ಸರ್? ನೀವೇ ಕೇಳಿ, ನೀವ್ ಕೇಳಿ ಇಲ್ಲಿ ಯಾರನ್ನ ರೀಚ್ ಒಬ್ರು ಕೇಳಿ, ಒಬ್ರು ಹೂ ಅಂದ್ರೆ ಅದನ್ನ ಹಾಕ್ಬಿಡಿ ಸರ್. ಎಲ್ಲ ನೋಡಕ್ ಬಂದಿರೋದು ಶಾಸ್ತ್ರಿ. ಅವ್ರು ಹಾಕ್ತಾರ ಶೋ ಮುಗಿಲಿ ಇದು, ನೆಕ್ಸ್ಟ್ ಶೋ ಕಲ್ಕಿ ಹಾಕ್ತಾರ ಅಥವಾ ಶಾಸ್ತ್ರಿ ಕೇಳಿ ನೋಡ್ತೀನಿ. ಕಲ್ಕಿಗೆ ಯಾರು ಬಂದಿದ್ರ ಶಾಸ್ತ್ರಿಗೆ ಎಷ್ಟು ಜನ ಬಂದಾರ ಚೆಕ್ ಮಾಡ್ರಿ. ಅದನ್ನ ಬಿಚ್ಚಿಲ್ಲ ನೋಡ್ರಿ ಸರ್. ಪ್ರಸನ್ನ ಚಿತ್ರ ಮಂದಿರ 50 ವರ್ಷಗಳು 50 ಇಯರ್ಸ್ ಬಂದ ದರ್ಶನ 50 ವರ್ಷ ಸರ್. ಅವರೇ ಬಂದು ಸರ್ ನಡ್ಸ್ಕೊಂಡು ಬಂದಿಲ್ಲ ಸರ್. ಇಲ್ಲಿ ದರ್ಶನ್ ಮೂವಿ ನೋಡಕಂತಾನೆ ಬಂದಿರೋದು. ಆದಷ್ಟು ನಮ್ಗೆ ಇದೊಂದು ಶೋನ ಏನಿಲ್ಲ ಸರ್. ನೆಕ್ಸ್ಟ್ ನೆಕ್ಸ್ಟ್ ಶೋಗೆ ಯಾರ್ನಾರ ಕಲ್ಕಿ ನೋಡಕ್ ಬಂದವ್ರ ಅಂದ್ರೆ ಹೋಗ್ಲಿ ಪಾಪ, ಇಲ್ಲನಲ್ಲ. ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಶೋನೇ ನಮ್ಗೆ ಶಾಸ್ತ್ರಿ ಹಾಕಿ ಇಲ್ಲಿ ಬಂದಿರೋರ್ನ ಒಂದು ಅನುಕೂಲ ಮಾಡ್ಕೊಡ್ಬೇಕು. ಯಾಕಂದ್ರೆ ಇದು ಸರಿಯಾದ ಇನ್ಫಾರ್ಮೇಶನ್ ಇಲ್ಲ.
ಇಲ್ಲಿ ಎರಡೇ ಶೋ ಐತೆ ಅಂದ್ರೆ ಇನ್ನೂ ನಾವು ಬೇಕು ಬಂದ್ಬಿಡುವ ನಾವು ಇದೆ ಅಂತ ನಾವು ಇಲ್ಲಿ ಬಂದಿರೋದೇ ಶಾಸ್ತ್ರಿ ನೋಡಕ್ಕೆ. ಹತ್ತು ಸಾವಿರ ಕೊಟ್ಟು ಫ್ರೀ ಹಾಕಿದ್ರೆ ನಾವು ನೋಡಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ ಸರ್. ಥಿಯೇಟರ್ ಮಾಲೀಕರಿಗಾಗ್ಲಿ ಇರೋ ಸಿಬ್ಬಂದಿಗಳಿಗಾಗ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ, ದಯವಿಟ್ಟು ಇನ್ನೊಂದು ಶೋನ ಸರ್ ನಮಗೆ ಗೊತ್ತಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಎರಡು ಶೋ ಇದೆ ಅಂತ, ನಾವೇನೋ ನಾಲ್ಕು ಶೋ ಹಂಗೆ ಹಾಕ್ತಾರೆ ಅಂತ ಅಂದ್ಕೊಂಡು ಬಂದ್ವಿ. ಅದಮೇಲೆ ಜಾಸ್ತಿ ಪಬ್ಲಿಸಿಟಿನೂ ಇರಲಿಲ್ಲ ಎರಡೇ ಶೋ ಇದೆ ಅಂತ, ಸೊ ಹಂಗಾಗಿ ನಾವು ಇನ್ನೂ ಶೋ ಇರುತ್ತೆ ಅಂದ್ಬಿಟ್ಟು ನಾವು ಬಂದ್ವಿ. ಇಲ್ಲಿ ನೋಡಿ ಇಲ್ಲಿ ಬಂದಮೇಲೆ ಗೊತ್ತಾಗಿರೋದು ಇಲ್ಲಿ ಇರೋದೇ ಎರಡು ಶೋ ಅಂತ. ಸೊ ಇಷ್ಟೋ ಗಂಟ ನಾವು ಒಳಗಡೆ ಥಿಯೇಟರ್ ಮ್ಯಾನೇಜರ್ ಹತ್ರ ಎಲ್ಲರ ಹತ್ರನೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಆ ರೀತಿ ಆಗಲ್ಲ, ನಾಳೆನೆ ಬಂದು ನೋಡಿ ಅಂತ ಹೇಳ್ತಾ ಇದ್ದಾರೆ. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಆ ರೀತಿ ಆಗಲ್ಲ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದಕ್ಕೂ ಓಕೆ ಅಂತ ಹೇಳಬೇಕಾಗುತ್ತೆ. ನೋಡೋಣ, ನಾಳೆ ಬಂದು ನೋಡ್ಬೇಕು. ತುಂಬ ನಿರಾಸೆ ಆಯಿತು, ನೋಡ್ಲೇಬೇಕಂತ ಬಂದ್ವಿ, ತುಂಬ ನಿರಾಸೆ ಆಯ್ತು. ಎಲ್ಲರೂ ಅಭಿಮಾನಿಗಳು ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಯಾವುದೇ ಕಾರಣಕ್ಕೂ ಏನೂ ಪ್ರಯೋಜನ ಆಗಲಿಲ್ಲ ಸರ್. ಫಾಸ್ಟ್ ಮೂವಿ ನೋಡಿದ್ರೆ ಒಂದು ಏನೋ ಒಂದು ಹೇಳ್ಬೋದು, ಫಾಸ್ಟ್ ಮೂವಿ ನೋಡಿದ್ರೆ ಖುಷಿ ಆಯ್ತು, ಬೇಜಾರಾಗ್ತಿದೆ. ನಾಳೆ ನೋಡ್ಬೋದಲ್ಲ, ನಾಳೆ ನೋಡ್ಬೋದು. ಇವ್ರನ್ನ ಎರಡು ಶೋ ಕೊಟ್ಟು ನಾಳೆ ನೋಡ್ಬೋದು ಅಂತ ನಮ್ಮ ಫಾಸ್ಟ್ ಮೂವಿನ ನಾವು ಇವಾಗ ರಿಲೀಸ್ ಆಗೈತೆ ಫಸ್ಟ್ ಡೇ, ನೋಡಿದ್ರೆ ನಮ್ಗೆ ಖುಷಿ. ಅರೆ ಬಸ್ ಶೋ ಇರ್ತದೆ ಅಂತ ನಾವು ಬಂದು ಆದ್ರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋಗಿ ಸರ್ ಲಾಸ್ಟ್ ಸೀನ್ ಆರ ತೋರಿಸಿ ಅಂತ ಹೇಳಿದ್ರು ಬಿಟ್ಟು ಕೊಡ್ತಾರೆ. ಅವ್ರೆಲ್ಲ ಯಾವ ಫಿಲಮ್ ಅವ್ರು ಬರ್ಲಿ, ಹೊರಗಡೆ ಅವ್ರು ಬರ್ಲಿ, ಅವ್ರು ನೋಡೋಣ. ಆಸ ಬಿಡ್ತಾರೆ, ಮಾಡ್ತಾರೆ, ಜಾಸ್ತಿ ಮಾಡೋರು ಬಿಡಲ್ಲ ಅಂತ ಹೇಳ್ತಾವ್ರೆ. ಏನ್ ಮಾಡ್ತಾರೆ ಅಂತ ಗೊತ್ತಾಯ್ತಾರ. ಯಾವ ಸಿನಿಮಾ ನೋಡಕ್ಕೆ ಶಾಸ್ತ್ರಿ ನೋಡಕ್ ಬಂದಿದ್ದೀವಿ ಅಲ್ಲಿ? ಈಗ ಶಾಸ್ತ್ರಿ ಶೋ ಇಲ್ಲ ಅಂತ ಹೇಳ್ತಾರೆ, ಶೋ ಇಲ್ಲ, ಎರಡು ಶೋ ಮುಗಿದೋಗಿದೆ. ಶೋ ಕೊಟ್ಟಿದ್ರೆ ಚೆನ್ನಾಗಿರೋದು, ನೋಡಕ್ಕೆ ತುಂಬಾ ಕಾತರದಿಂದ ಇದ್ದೀವಿ. ಇಷ್ಟು ಜನ ಸಿನಿಮಾ, ಇಷ್ಟು ಜನ ಶಾಸ್ತ್ರಿ ನೋಡ್ಲಿಕ್ಕೆ ಕಾಯ್ತಾವ್ರೆ. ಒಂದ್ ವೇಳೆ ಶಾಸ್ತ್ರಿನ ಬಿಟ್ರೆ ಓಕೆ, ಬಿಟ್ಟಿಲ್ಲ ಅಂದ್ರೆ ನಿಮ್ಗೆ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕೆ? ನಾವು ಈಗ ಅವರು ಬುಕ್ ಆಗಿರುತ್ತೆ, ಅವರು ಪ್ರಾಬ್ಲಮ್ ಇರುತ್ತೆ, ನಾವು ಎಲ್ಲ ವಿರೋಧ ಮಾಡಕ್ಕಾಗಲ್ಲ, ಬಿಟ್ರೆ ನಮಗೆ ಒಳ್ಳೇದು. ಇವಾಗ ಬೆಳಿಗ್ಗೆ ಶೋ ಇತ್ತು, ನಿಮ್ಗೆ ಗೊತ್ತಿರ್ಲಿಲ್ಲ? ಗೊತ್ತಿತ್ತು, ನಾವು ಒಂದು ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಬರೋ ಟೈಮ್ ಆಗಿದೆ. ಇವತ್ತು ರಿಲೀಸ್ ಆದ್ಮೇಲೆ ರಿಲೀಸ್ ನಾಲ್ಕು ಶೋ ಕೊಡ್ತಾರೆ ಅಂತ ನಾವು ಇದು ಮಾಡ್ಕೊಂಡು ಅವ್ರು ಕೊಟ್ಟಿಲ್ಲ. ಅವರು ತಿಳ್ಕೊಬೇಕಾಗಿದ್ದು, ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಬಿಡ್ಬೇಕಾಗಿತ್ತು, ಬಿಟ್ಟಿಲ್ಲ ಅವರು. ಅವ್ರು ತಿಳ್ಕೊಂಡು ಬಿಡ್ಬೇಕಾಗಿತ್ತು. ಇವಾಗ ಹೊಸ ಸಿನಿಮಾಗಳಿಗೆ ಜನ ಇರಲ್ಲ, ಬೆಳಿಗ್ಗೆ ಚಿತ್ರಮಂದಿರ ತುಂಬಿ ತುಳುಕ್ತಾ ಇತ್ತು ಸರ್. ಉದಾಹರಣೆಗೆ ನಮ್ಮ ಇವರು ಧನಂಜಯ ಅವ್ರದ್ದು ಇದು ಕೋಟಿ ಪಿಕ್ಚರ್ ರಿಲೀಸ್ ಆಗಿತ್ತು, ನಮ್ಮ ದರ್ಶನ ನನಗೆ ಹಿಂಗೆ ಆಯ್ತು ಅಂತ ಅಂದ ತಕ್ಷಣ ನಾವು ಅಷ್ಟನ್ನೋದು ಅದು ನೋಡೋಕ್ಕಿಂತ ಹೋಯ್ತಿದ್ದಾರೆ ಅಷ್ಟನ್ನೋದು ಫಸ್ಟ್ ಇವರು, ಆಮೇಲೆ ಇರಲ್ಲ ನಾವು. ನಮಗೆ ನಾವು ತುಂಬ ಅಭಿಮಾನ, ನಮ್ಮ ಎದುರ ಹೃದಯದಲ್ಲಿ ತುಂಬಿಕೊಂಡಿರೋದು. ಅವರು ಆಕ್ಟಿಂಗೇ ಆಗಿರ್ಬೋದು, ಪ್ರತಿಯೊಂದು ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಇರ್ಬೋದು, ಇನ್ನೊಬ್ಬರಿಗೆ ಬೆಳೆಸೋದ್ರಿಂದ ಇರ್ಬೋದು, ಎಲ್ಲಾರನ್ನು ಒಂದು ಒಂದು ಒಬ್ಬ ತಂದೆ ಯಾವ ರೀತಿ ಒಂದು ಕುಟುಂಬನ ನೋಡ್ಕೋತಾರೋ ಆ ರೀತಿ ಕರ್ನಾಟಕದಲ್ಲಿ ಎಲ್ಲರೂ ನೋಡ್ಕೊಂಡಿದ್ದಾರೆ. ಅದು ನಮಗೆ ತುಂಬ ಇಷ್ಟ ಆಯಿತು, ಆ ಭಾವನೆಗಳು ನಮಗೆ, ಅದೊಂದು ಲೈನು ನಮಗೆ ಇಷ್ಟ ಆಯಿತು. ಯಾವ ಮೂವಿ ನೋಡಕ್ಕಂದ್ರೆ ಅದಕ್ಕಿಂತ ಮುಂದೆ ಈಗೆಲ್ಲ ಶಾಸ್ತ್ರಿ ಅಂತ ಇದು ಮಾಡ್ತಾರಲ್ಲ ಅದು ನೋಡೋಣ ಅಂತ ಇದು ಮಾಡ್ತೀವಿ. ಹ್ಞೂ ಸರ್, ಇನ್ನೇನು ಸರ್ ನೋಡ್ತೀವಿ, ಅದನ್ನು ನೋಡ್ತೀವಿ ಸರ್, ಇದರಲ್ಲೆಲ್ಲ ಏನಿದಿಲ್ಲ, ತೊಂದರೆ ಏನಿಲ್ಲ ಸರ್, ನೋಡೋಣ. ಫುಲ್ ಖುಷಿ, ಫುಲ್ ಹ್ಯಾಪಿ, ಫುಲ್ ಖುಷಿ ಆಯ್ತು, ಫುಲ್ ಖುಷಿ. ಯಾವ ಸಿನಿಮಾ ನೋಡ್ಕೊಂಡ್ರೆ? ಒಂದ್ ಸಿಕ್ಸ್ ಬೇಕಾಯ್ತು, ಡಿ ಬಾಸ್ ಹೊಡೆದ್ರೆ ಸಿಕ್ಸ್.
ಹೋಗ್ತೀವಿ, ಒಳಗೋ ಬರ್ತೀವಿ ಅಣ್ಣ, ಫುಲ್ ಕ್ರೇಜ್ ಆಗಿ ಬರ್ತೀವಿ. ಯಾವ ಸಿನಿಮಾ ನೋಡಕ್ ಬಂದ್ರೆ? ನಾವು ನೋಡಕ್ ಬಂದ್ವಿ ಕಲ್ಕಿ. ಕಲ್ಕಿ ಕ್ಯಾನ್ಸಲ್ ಆಗ್ತಲ್ಲ, ಒಂದ್ ವೇಳೆ ಕ್ಯಾನ್ಸಲ್ ಆಗಿ ಹಾಕಿದ್ರೆ ನೋಡ್ತೀರಾ? ಏನ್ ಮಾಡ್ತೀರಾ? ನೋಡದೆ ನೋಡದೆ. ಆಕ್ಚುಲಿ ನೀವು ಆಸೆ ಪಟ್ಟು ಬಂದಿದ್ದು ಬೇರೆ ಸಿನಿಮಾ, ಹೌದು, ಬಟ್ ಇಲ್ಲಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಚೇಂಜ್ ಆಗಿದೆ. ನಿಮ್ಗೇನು ನಿರಾಸೆ ಆಯ್ತಾ? ನಿರಾಸೆ ಏನಿಲ್ಲ, ಬಾಸ್ ನೋಡಿದ್ರೆ ನೋಡ್ತೀರಾ, ಅದೃಷ್ಟ ಅದಾಗೆ ಬಂತು. ಅಷ್ಟೇ ಶಾಸ್ತ್ರಿ ನೋಡಿರ್ಲಿಲ್ಲ, ಸ್ಕ್ರೀನ್ ಅಲ್ಲಿ ಇದೆ ಅಲ್ವಾ, ಫಸ್ಟ್ ಟೈಮ್ ನೋಡೋದು. ಕೆಲ್ಸದಿಂದ ಬಂದಿರ್ಲಿಲ್ಲ, ಇವಾಗ ಬಂದಿದ್ರು, ಶೋ ಹಾಕಿರ್ಲಿಲ್ಲ ಅಂದ ಪಾಪ. ಅಭಿಮಾನಿಗಳು ಒತ್ತಾಯದಿಂದ ರಿಕ್ವೆಸ್ಟ್ ಮಾಡಿ ಶೋ ಹಾಕ್ಸಿದ್ದಾರೆ. ಇನ್ನೊಂದ್ಸಲ ಬೆಳಿಗ್ಗೆ ಒಂದ್ಸಲ ನೋಡಿ, ಇನ್ನೊಂದ್ಸಲ ನೋಡಕ್ ಹೋಗ್ತೀವಿ ಮತ್ತೆ ವಾಪಸ್. ಬೆಳಿಗ್ಗೆ ಒಂದ್ಸಲ ನೋಡಿದೀವಿ, ಮತ್ತೆ ಇನ್ನೊಂದ್ಸಲ ನೋಡಕ್ ಹೋಗ್ತೀವಿ. ನಾವಲ್ಲ ಅಭಿಮಾನಿಗಳು, ನಾವ್ ಈಚೆ ಇದ್ದ ಪಾಪ, ಸುಮ್ನೆ ಯಾಕೆ ನಾವು ಅನ್ಕೊಳ್ಳೋದು? ಖುಷಿಯಾಗಿರೋಣ. ಪ್ರಶಾಂತ್ ಥಿಯೇಟರ್ಗೆ ಶಾಸ್ತ್ರ ತಾಕೋ. ನಿರಾಸೆ ಆಗುತ್ತೆ, ನೋಡದೆ ಹೋಗ್ಬೇಕು, ಖುಷಿಯಾಗೆ ಹೋಗ್ಬೇಕು.